ಕಡೆಗೆ ಮಂಗಳೂರು ಭೇಟಿಗೆ ಸಿದ್ದರಾಮಯ್ಯನವರಿಗೂ ಕೂಡ ಅವಕಾಶ ಇಲ್ಲ. ಈಗ ಬರ್ತಾ ಇರುವಂತ ಮಾಹಿತಿ, ಮಂಗಳೂರು ಭೇಟಿಗೆ ಸಿದ್ದರಾಮಯ್ಯನವರಿಗೂ ಕೂಡ ಅವಕಾಶ ಇಲ್ಲ. ಈಗಾಗಲೇ ಒಂದು ನಿಯೋಗ ಏನ್ ತೆರಳಿತ್ತು, ಅವರನ್ನ ಕೂಡ ವಾಪಸ್ ಕಳಿಸಿದ್ರು. ಅವರನ್ನ ಪೊಲೀಸರು ತಮ್ಮ ವಶಕ್ಕೂ ಕೂಡ ಪಡ್ಕೊಂಡ್ರು. ಸಿದ್ದರಾಮಯ್ಯ ಬರುವ ವಿಮಾನದ ಲ್ಯಾಂಡಿಂಗ್ಗೆ ಅವಕಾಶ ಇಲ್ಲ ಅನ್ನೋ ಮಾಹಿತಿ ಈಗ ಬರ್ತಾ ಇದೆ. ಕಾರಣ, ಮಂಗಳೂರಿನಲ್ಲಿ ಕರ್ಫ್ಯೂ ಅನ್ನು ಹೇರಲಾಗಿದೆ. ಈಗಾಗಲೇ ಕಾಂಗ್ರೆಸ್ನ ಒಂದು ನಿಯೋಗವನ್ನು ಕೂಡ ಪೊಲೀಸರು ತಮ್ಮ ವಶಕ್ಕೆ ಪಡೆದಿದ್ದಾರೆ. ಸಿದ್ದರಾಮಯ್ಯನವರು ಬರುವಂತಹ ವಿಮಾನದ ಲ್ಯಾಂಡಿಂಗ್ಗೆ ಅವಕಾಶ ಇಲ್ಲ ಅನ್ನೋ ಮಾಹಿತಿ ಇದೆ. ಅನುಮತಿ ನೀಡದಂತೆ IG ಸೂಚನೆಯನ್ನ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಈಗ ಬರ್ತಾ ಇರೋದು. ಮಂಗಳೂರು ಭೇಟಿಗೆ ಸಿದ್ದರಾಮಯ್ಯನವರಿಗೂ ಕೂಡ ಅವಕಾಶ ಇಲ್ಲ ಅನ್ನೋ ಮಾಹಿತಿ ಈಗ ಬರ್ತಾ ಇರೋದು. ಓಕೆ, ನನ್ನ ಸಹೋದ್ಯೋಗಿ ಸುಕೇಶ್ ಈಗ ನನ್ನೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸುಕೇಶ್, ಏನ್ ಬರ್ತಾ ಇದೆ ಮಾಹಿತಿ ಈಗ? ಓಕೆ, ಮಂಗಳೂರುಗೆ ತೆರಳಿ ಮಂಗಳೂರಿನಲ್ಲಿರುವಂತಹ ಗೋಲಿಬಾರ್ನಲ್ಲಿ ಸತ್ತವರ ಕುಟುಂಬದ ಭೇಟಿಗೆ ತೆರಳುತ್ತಾ ಇದ್ದಂಥ ನಾಯಕರನ್ನ ಈಗಾಗಲೇ ಪೊಲೀಸರು ತಮ್ಮ ವಶಕ್ಕೆ ಪಡೆದಿದ್ದಾರೆ. ರಮೇಶ್ ಕುಮಾರ್ ಉಗ್ರಪ್ಪ ನಜೀರ್ ಅಹಮದ್ ನಿಯೋಗ ಏನ್ ತೆರಳಿತ್ತು ಅಂತ ಮಾಹಿತಿ ಬರ್ತಾ ಇದೆ. ಅವರನ್ನ ಒಂದ್ ಕಡೆಗೆ ಪೊಲೀಸರು ತಮ್ಮ ವಶಕ್ಕೆ ಪಡೆದಿದ್ದಾರೆ. ಮಂಗಳೂರು ವಿಮಾನ ನಿಲ್ದಾಣದಲ್ಲಿ ಲ್ಯಾಂಡ್ ಆಗ್ತಾ ಇದ್ದಂತೆಗೆ. ಓಕೆ, ನನ್ನ ಸಹೋದ್ಯೋಗಿ ಸುಕೇಶ್ ನನ್ನೊಂದಿಗೆ ದೂರವಾಣಿ ಸಂಪರ್ಕಕ್ಕೆ ಸಿಗ್ತಿದ್ದಾರೆ. ಎಸ್ ಸುಕೇಶ್, ಏನ್ ಬರ್ತಾ ಇದೆ ಈಗ ಅಪ್ಡೇಟ್ಸ್? ಸುಕೇಶ್, ಅರುಣ್, ಏನು ಸಿದ್ದರಾಮಯ್ಯ ಅವರು ವಿಶೇಷ ವಿಮಾನದಲ್ಲಿ ಮಂಗಳೂರಿಗೆ ತೆರಳಬೇಕಾಗಿತ್ತು. 2 ಗಂಟೆಗೆ ಅವರು HCL ವಿಮಾನ ನಿಲ್ದಾಣದಿಂದ ಹೊರಡಬೇಕಾಗಿತ್ತು. ಆದ್ರೆ ಆ ವಿಮಾನಕ್ಕೆ ಅಲ್ಲಿ ಲ್ಯಾಂಡಿಂಗ್ಗೆ ಪರ್ಮಿಷನ್ ಅನ್ನು ನಿರಾಕರಣೆ ಮಾಡಿ ಅನ್ನುವಂತ ಸೂಚನೆಯನ್ನು IG ಅವರು ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿ ಈಗ ಸಿದ್ದರಾಮಯ್ಯವರಿಗೆ ಸಿಕ್ಕಿರುವಂತದ್ದು. ಹಾಗಾಗಿ ಅಲ್ಲಿನ ಅಧಿಕಾರಿಗಳು ಫ್ಲೈಟ್ ಲ್ಯಾಂಡಿಂಗ್ಗೆ ಪರ್ಮಿಷನ್ ಅನ್ನ ಕೊಟ್ಟಿಲ್ಲ ಅನ್ನುವಂಥದ್ದು. ಹಾಗಾಗಿ ಬಹುತೇಕ ಸಿದ್ದರಾಮಯ್ಯವರು ಮಂಗಳೂರಿಗೆ ಹೋಗುವಂತಹ ಕಾರ್ಯಕ್ರಮ ರದ್ದಾಗುವಂತ ಸಾಧ್ಯತೆ ಇದೆ. ಆದ್ರೆ ಒಂದು ತಂಡ ಏನು ಹೋಗಿದೆ ಕಾಂಗ್ರೆಸ್ ನಿಯೋಗ, ಅವರು ವಿಶೇಷ ವಿಮಾನದಲ್ಲಿ ಹೋಗಿರ್ಲಿಲ್ಲ, ಬೆಂಗಳೂರು ಟು ಮಂಗಳೂರು ಫ್ಲೈಟ್ ಅಲ್ಲಿ ಅವರು ಹೋಗಿದ್ರು. ಅವರನ್ನ ಅಲ್ಲಿ ವಿಮಾನ ನಿಲ್ದಾಣದಿಂದ ಹೊರಗೆ ಬಿಡ್ತಾ ಇಲ್ಲ. ಆದ್ರೆ ವಿಶೇಷ ವಿಮಾನದಲ್ಲಿ ಹೊರಡ್ಬೇಕಾಗಿದ್ದಂತ ಸಿದ್ದರಾಮಯ್ಯ ಅವರ ವಿಮಾನಕ್ಕೆ ಫ್ಲೈಟ್ ಲ್ಯಾಂಡಿಂಗ್ಗೆ ಪರ್ಮಿಷನ್ ಇದುವರೆಗೂ ಸಿಕ್ಕಿಲ್ಲ ಅರುಣ್. ಓಕೆ, ಹಾಗಿದ್ರೆ ರಾಜಕೀಯವಾಗಿ ಮತ್ತೆ ತಿರುವುಗಳನ್ನ ಪಡ್ಕೊಳ್ಳುತ್ತಾ ಟೀಕೆ ಟಿಪ್ಪಣಿಗಳಿಗೆ ಇದು? ಖಂಡಿತ ಹೌದು, ಯಾಕಂತಂದ್ರೆ ಅಲ್ಲಿಗೆ ಹೋದಾಗ ಅವ್ರನ್ನ ವಿಮಾನ ನಿಲ್ದಾಣದಿಂದ ಹೊರಗೆ ಬಿಡುವಂತದ್ದು ಆನಂತರದ ವಿಚಾರ. ಆದ್ರೆ ಅಲ್ಲಿಗೆ ಹೋಗ್ಲಿಕ್ಕೆ ಫ್ಲೈಟ್ ಲ್ಯಾಂಡಿಂಗ್ ಮಾಡಿಬಿಡಿ ಅನ್ನೋದು ಈಗ ಆಗಿರುವಂತದ್ದು ಸಾಕಷ್ಟು ರಾಜಕೀಯ ಟೀಕೆ ಕೂಡ ಇದು ಕಾರಣ ಆಗ್ಬೋದು. ಯಾಕಂತಂದ್ರೆ ಇಲ್ಲಿಂದ ಹೊರಡ್ಲಿಕ್ಕೆ ಅನುಮತಿ ಇದೆ, ಅಲ್ಲಿ ಲ್ಯಾಂಡ್ ಆಗ್ಲಿಕ್ಕೆ ಅನುಮತಿ ಇಲ್ಲ ಅಂದ್ರೆ ಸಹಜವಾಗಿ ಹೊರಟಂತ ವಿಮಾನ ವಾಪಸ್ ಮತ್ತೆ ಬೆಂಗಳೂರಿಗೆ ಬಂದು ಲ್ಯಾಂಡ್ ಆಗ್ಬೇಕಾಗುತ್ತೆ. ಹಾಗಾಗಿ ಅಲ್ಲಿ ಇಳ್ಲಿಕ್ಕೆ ಅನುಮತಿ ಇಲ್ಲ ಅಂದ್ಮೇಲೆ ಸಿದ್ದರಾಮಯ್ಯ ಅವರು ಇಲ್ಲಿಂದ ಹೊರಡುವಂತ ಪ್ರಶ್ನೆಯೇ ಉದ್ಭವಿಸಲ್ಲ. ಹಾಗಾಗಿ ಈ ಒಂದು ಬೆಳವಣಿಗೆ ಅಂದ್ರೆ ಅಲ್ಲಿ ಹೋಗ್ಲಿಕ್ಕೂ ಕೂಡ ವಿಮಾನವನ್ನೇ ಲ್ಯಾಂಡ್ ಮಾಡ್ಲಿಕ್ಕೆ ಪರ್ಮಿಷನ್ ತಡೀತಾರೆ ಅನ್ನುವಂಥದ್ದು, ಹೋಗ್ಲಿಕ್ಕೆ ಪರ್ಮಿಷನ್ ಕೊಡ್ತಾರೆ ಲ್ಯಾಂಡ್ ಮಾಡ್ಲಿಕ್ಕೆ ಪರ್ಮಿಷನ್ ಕೊಡಲ್ಲ ಅನ್ನುವಂಥದ್ದು ಸಹಜವಾಗಿಯೇ ರಾಜಕೀಯವಾಗಿ ಇದು ಟೀಕೆ ಟಿಪ್ಪಣಿಗಳಿಗೆ ಒಳಗಾಗುವಂತ ಸಾಧ್ಯತೆ ಇದೆ ಅರುಣ್. ಓಕೆ ಸುಕೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.